ವೀಕ್ಷಕರೇ ನಮಸ್ಕಾರ ಶಿಕ್ಷಣ 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 ಇದ್ರೆ ಶಕ್ತಿ ಇದ್ದಂಗೆ ಆ ಶಿಕ್ಷಣ ಅನ್ನೋ ಸಾಮರ್ಥ್ಯ ಮತ್ತು ಆ ಪವರ್ ಇದೆಯಲ್ಲ ಅದನ್ನ ಯಾರು ಕೂಡ ಕದಿಯಕ್ಕಾಗಲ್ಲ ಆ ಶಕ್ತಿ ನಿಮ್ಮಲ್ಲಿದ್ರೆ ನಿಮ್ಮ ಜೀವನ ಕಂಪ್ಲೀಟ್ ಚೆನ್ನಾಗಿರುತ್ತೆ ಈಗ ಎಜುಕೇಷನ್ ಎಲ್ಲ ಓದಬೇಕು ಅಂದ್ರೆ ಬಹುತೇಕ ಬೆಂಗಳೂರು ಮಂಗಳೂರು ಈಚೆ ಅಂತ ಹೇಳ್ತಿರ್ತೀರಿ ನಾನು ಆಗಲೇ ಕಳೆದ ವಾರ ಒಂದು ಎಪಿಸೋಡ್ ಹೇಳಿದ್ದೆ ನಿಮಗೆ PUC ನಂತರ ಯಾವ ರೀತಿ ವಿದೇಶದಲ್ಲಿ ಓದಲಿಕ್ಕೆ ಅವಕಾಶ ಇದೆ ಅಲ್ಲಿ ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಇದೆ ಹೋಗೋರಿಗೆ ಯಾವ ರೀತಿ ಆ ವ್ಯವಸ್ಥೆ ಇದೆ ಯಾವ ರೀತಿ ಗೈಡ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರಲಿ ಕೆರಿಯರ್ ಗ್ಯಾನ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಶಿವಕೃಷ್ಣ ಅವರು ಒಂದಷ್ಟು ಮಾಹಿತಿನ ಕೊಟ್ಟಿದ್ರು PUC ನಂತರ ಯಾವ ರೀತಿ ವಿದೇಶದಲ್ಲಿ ಓದಲಿಕ್ಕೆ ಅವಕಾಶ ಇದೆ ಏನೆಲ್ಲ ಆಪರ್ಚುನಿಟೀಸ್ ಇದೆ ಅಂತ ತಿಳಿಸಿದ್ರು ಇವತ್ತಿನ ಟಾಪಿಕ್ ಇಷ್ಟೇ ಪದವಿ ಡಿಗ್ರಿ 3 years ಮತ್ತು 5-4 years ಏನಿದೆ ನಂತರದ್ದು ಆ ಲೆಕ್ಕಾಚಾರ ಏನು ಅಲ್ಲಿ ಅವಕಾಶಗಳೇನಿದೆ ಎಲ್ಲವನ್ನು ಕೂಡ ತಿಳಿಸಿ ನನ್ನ ಜೊತೆಗೆ ಶಿವಕೃಷ್ಣ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಬಾರಿ ನಾವು ಮಾತನಾಡಿದ್ವಿ PUC ನಂತರದ ಅವಕಾಶಗಳು ಏನು ಅಂತ ಇದು ಮಾಡಿದ್ವಿ ಸೊ ಈಗ 3 years 4 years ಡಿಗ್ರಿ ಸಂಬಂಧಪಟ್ಟಂತೆ ಏನೆಲ್ಲ ಅವಕಾಶಗಳಿದೆ ಏನು ಕತೆ ಈಗ ಡಿಗ್ರಿ ಅಂದರೆ ಇಂಡಿಯಾದಲ್ಲಿ 3 ತರ ಇದೆ ಒಂದು 3 ವರ್ಷ ಡಿಗ್ರಿ ಲೈಕ್ BSc BCom BBA BBM BSc ಹಾನರ್ಸ್ BCom ಹಾನರ್ಸ್ ಈ ಥರ ಎಲ್ಲ ಕೋರ್ಸಸ್ ಇದೆ ಅದಾದ್ಮೇಲೆ ನಿಮ್ಗೆ BA ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 4 year ಡಿಗ್ರಿನಲ್ಲಿ BA ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅದನ್ನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಕರೀತಾರೆ BTech ಅಂತ ಕರೀತಾರೆ 2 ಹೆಸರಲ್ಲೂ ಕರೀತಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ನೆಕ್ಸ್ಟ್ BA LLB ದೆನ್ BCom CA ಈ ಥರ ಎಲ್ಲ ಕೋರ್ಸಸ್ ಇದೆ ಸೊ ಈಗ BCom ಅಥವಾ ಈ ಥರ ಡಿಗ್ರಿ ಕೋರ್ಸಸ್ನ ನಾವು 3 years ಅಂದರೆ ಈ 3 years ಓದಿರೋರಿಗೆ ಸ್ವಲ್ಪ ಕಂಟ್ರೀಸಲ್ಲಿ ಎಲಿಜಿಬಲ್ ಇಲ್ಲ ಯಾಕೆ ಅಂದರೆ ಅವ್ರ ಎಜುಕೇಷನ್ ಸಿಸ್ಟಮ್ಗೆ ಈ ಎಜುಕೇಷನ್ ಸಿಸ್ಟಮ್ ಮ್ಯಾಚ್ ಆಗಲ್ಲ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಅಲ್ಲಿರೋ ಎಜುಕೇಷನ್ ನಾವು ಇಲ್ಲಿ ಬಂದರೆ ಹೆಂಗೆ ಉಪಯೋಗ ಸೊ ಇಲ್ಲಿ ಓದಿದ್ಮೇಲೆ ಅಲ್ಲಿಗೆ ಎಲಿಜಿಬಿಲಿಟಿ ಮ್ಯಾಚ್ ಆಗಬೇಕು ಸೊ ಈಗ US ಗೆ ಹೋಗಬೇಕು ಅಂದರೆ ನಿಮಗೆ ಇಂಡಿಯಾದಲ್ಲಿ 4 ವರ್ಷ ಡಿಗ್ರಿ ಆಗಿರಬೇಕು 3 ವರ್ಷ ಡಿಗ್ರಿ ಆಗಿರೋರನ್ನೂ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಆ ಯೂನಿವರ್ಸಿಟಿಗೆ ನಾನು ಹೋಗೋಕೆ ರೆಡಿ ಇದ್ದರೆ ಪಾಸಿಬಿಲಿಟೀಸ್ ಇರುತ್ತೆ ಇಲ್ಲಾಂದ್ರೆ ಪಾತ್ವೇ ಪ್ರೋಗ್ರಾಮ್ಸ್ ಅಂತ ಕರೀತಾರೆ ಸೊ ಹಾಗೆ ಈಗ ನಾಳೆ NEP ಅಂತೇಳಿ ಹೊಸದಾಗಿ ಇಂಟ್ರಡ್ಯೂಸ್ ಆಗಿದೆಯಲ್ಲ ಈ NEP ಮೂಲಕ ಏನಾದರೂ ಸ್ಟೂಡೆಂಟ್ಸ್ ಎಲಿಜಿಬಲ್ ಓದಿದ್ರೆ ಸೊ ಅವ್ರಿಗೆ ಎಲ್ಲೇ ರೀತಿಯ ಆತಂಕಗಳಾಗಲಿ ಅಡ್ಡಂಕಗಳಾಗಲಿ ಏನೂ ಸಿಗೋದಿಲ್ಲ ಏನಕ್ಕೆ ಅಂದರೆ 4 year ಡಿಗ್ರಿ ಆಗೋಗುತ್ತೆ ಕ್ಲಿಯರ್ ಎಲಿಜಿಬಲ್ BA ಆಟೋಮೆಟಿಕಲಿ 4 years ಆರ್ಕಿಟೆಕ್ಚರ್ಗೆ ಒಂದೇನು ಅಂದರೆ ಈ ಆರ್ಕಿಟೆಕ್ಚರ್ಗೆ ಬೇಸಿಕಲಿ ಸೂಟಬಲ್ ಇರೋ ಕಂಟ್ರೀಸ್ ಒಂದು 4-5 ಅಷ್ಟೇ ಫಸ್ಟ್ ಬರೋದೇ ಇಟಲಿ ಡಿಸೈನ್ಸ್ಗೆ ದೇ ಆರ್ ಫಸ್ಟ್ ನೀವು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಮಾರ್ಕೆಟಿಂಗ್ ಮಾಡೋದೇ ಮೇಡ್ ಇನ್ ಇಟಲಿ ಈ ಥರ ಎಲ್ಲ ಸೊ ಏನಕ್ಕೆ ಅಂದ್ರೆ ಇಂಟೀರಿಯರ್ಸ್ಗೆಲ್ಲ ದೇ ಆರ್ ಬೆಸ್ಟ್ ನೆಕ್ಸ್ಟ್ ಬಂದು ಫ್ರಾನ್ಸ್ ನೆಕ್ಸ್ಟ್ UK ಸೊ ಈ 3 countries ಬೆಸ್ಟ್ ಇದು ಬಿಟ್ಟರೆ ಅಗೇನ್ US ಎಲ್ಲ ಇದೆ ಸೊ ಹಂಗೆ ಈಗ ಇಂಜಿನಿಯರಿಂಗ್ ಓದಿದ್ರೆ ನೆಕ್ಸ್ಟ್ ಏನು ಓದಬೇಕು BCom ಮಾಡಿದರೆ ಏನು ಓದಬೇಕು BBA BCom BBM BBA ಇವೆಲ್ಲ ಮ್ಯಾನೇಜ್ಮೆಂಟ್ ಡಿಗ್ರೀಸ್ ಇದು ಟೆಕ್ನಿಕಲ್ ಡಿಗ್ರೀಸ್ ಒಂದು ಸೈನ್ಸ್ ಡಿಗ್ರಿ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್ ಮ್ಯಾಥಮೆಟಿಕ್ಸ್ ಅಥವಾ ಮತ್ತು ಕಲ್ಚರ್ ಫ್ಯಾಷನ್ ಅದೆಲ್ಲ ಒಂದು ಈ ಥರ ನಾವು ಸಬ್ ಡಿವಿಷನ್ ಮಾಡಿಬಿಡ್ತೀವಿ ಡಿಗ್ರಿ ಓದಿದ್ಮೇಲೆ ನೆಕ್ಸ್ಟ್ ಹೋಗೋದಕ್ಕೆ ಅದಕ್ಕೆ ತಕ್ಕಂಗೆ ನಾವು ಕೋರ್ಸಸ್ನ ಸಜೆಸ್ಟ್ ಮಾಡ್ತೀವಿ ಈಗ 4 year ಡಿಗ್ರಿ ಆದರೆ ನೀವು ಎಲ್ಲಿ ಪ್ರಪಂಚದಲ್ಲಿ ನೀವು ಯಾವ ಕಂಟ್ರಿಗೋರು ತೊಂದರೆ ಇಲ್ಲ 3 year ಡಿಗ್ರಿ ಆದರೆ US ಹೆಂಗೆ ಹೇಳೋದ್ನೋ ಹಂಗೆ ಜರ್ಮನಿನಲ್ಲೂ ಪಾಸಿಬಿಲಿಟಿ ಇಲ್ಲ ಮತ್ತು ನಿಮಗೆ ಆಸ್ಟ್ರೇಲಿಯಾದಲ್ಲೂ ಸ್ವಲ್ಪ ಚಾನ್ಸಸ್ ಕಡಿಮೆ ಸ್ವೀಡನಲ್ಲಿ ಅಕ್ಸೆಪ್ಟ್ ಮಾಡಲ್ಲ ಸೊ ಈ ಥರ ಎಲ್ಲ ಕಂಡೀಷನ್ಸ್ ನೋಡಿಕೊಂಡು ಅಪ್ಲೈ ಮಾಡಬೇಕು ಬಟ್ ವಿದೇಶಕ್ಕೆ ಹೋಗ್ಬೇಕಾದ್ರೆ ಈ ಬ್ಯಾಚುಲರ್ಸ್ ಓದ್ಲಿಕ್ಕೆ ಹೋದ್ರೆ ಒಳ್ಳೇದಾ ಇಲ್ಲ ಮಾಸ್ಟರ್ಸ್ ಓದ್ಲಿಕ್ಕೆ ಅಂತ ಈಗ ನೀವು ಯೋಚನೆ ಮಾಡಿ ಇಲ್ಲಿ ನಾವು ಬ್ಯಾಚುಲರ್ಸ್ 4 ವರ್ಷ ಓದಿ ಮತ್ತೊಂದು ವರ್ಷ ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡಿ ಮತ್ತೆ ಮಾಸ್ಟರ್ಸ್ಗೆ ಹೋಗ್ತೀವಿ ಸೊ ಅಲ್ಲಿಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಒಂಥರ MBBS ಓದಂಗೆ ಆಗುತ್ತೆ 7-8 ವರ್ಷ ಸೊ ಅಷ್ಟು ಪೇಷನ್ಸ್ ಇಲ್ಲ ಅಂದ್ರೆ ಬ್ಯಾಚುಲರ್ಸ್ಗೆ ಅಬ್ರಾಡ್ ಹೋಗಿ ಓದ್ಬಿಟ್ಟು ಮುಗಿಸ್ಕೊಳ್ಳೋದು ಬಹಳ ಒಳ್ಳೇದು ಅದೇ ಒಳ್ಳೇದು ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಡಿಗ್ರಿ ಓದ್ಬೇಕಲ್ಲ ಈಗ ಇರ್ತೀವಿ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇರ್ತಾರೆ ಇನ್ನೂ ಎಷ್ಟಪ್ಪ ಓದೋದು ಅನ್ನೋದು ಅಂಥವ್ರನ್ನ ನಾವು ಬ್ಯಾಚುಲರ್ಸ್ ಅಷ್ಟು ಓದ್ಬಿಟ್ಟು ನಿನ್ನ ಲೈಫ್ ನೀನು ನೋಡು ಅಂತ ಹೇಳ್ಬೋದು ಸೊ ಹಾಗೆ ಮಾಸ್ಟರ್ಸ್ ಅನ್ನೋದು ಸ್ಪೆಷಲೈಸೇಷನ್ ಯಾರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಲಿ ಒಂದು ಸಮಥಿಂಗ್ ಎಲ್ಲರೂ ಮಾಡಿರೋದು ಬಿಟ್ಟು ಏನೋ ಬೇರೆದು ಮಾಡಬೇಕು ನನ್ನನ್ನು ನಾನು ಯುನೀಕಾಗಿ ಡೆವಲಪ್ ಮಾಡ್ಕೋಬೇಕು ಅನ್ನೋರು ಮಾಸ್ಟರ್ಸ್ಗೆ ಹೋಗೋದು ಒಳ್ಳೇದು ಸೊ ಕಾಸ್ಟ್ ಏನಾಗುತ್ತೆ ಮಾಸ್ಟರ್ಸ್ಗೆ ಅಂತ ಮಾಸ್ಟರ್ಸ್ ಈಗ ಬ್ಯಾಚುಲರ್ಸ್ಗೆ ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ದಂಗೆ 3-4 ವರ್ಷ ಮಾಸ್ಟರ್ಸ್ಗೆ ಇದು 16 months ಇಂದ 24 months ಕಾಸ್ಟ್ ಅನ್ನೋದು 33% ಬಿದ್ದೋಗುತ್ತೆ ಸೊ ಈ 33% ಕಾಸ್ಟ್ ಬೀಳುತ್ತೆ ಪ್ಲಸ್ ಇನ್ನೊಂದು ಡಿಗ್ರಿ ಮಾಡಿರ್ತೀವಿ ನಮಗೆ ಪಾರ್ಟ್ ಟೈಮ್ ಜಾಬ್ಸ್ ಆಗಲಿ ನಮಗೆ ಅಪರ್ಚುನಿಟೀಸ್ ಆಗಲಿ ಕೋರ್ಸಸ್ ಆಗಲಿ ಡಿಫ್ರೆಂಟ್ ಆಗಿ ಸಿಗುತ್ತೆ ಸೊ ಆ ಬೇಸಿಸ್ ಮೇಲೆ ಇದು ಮಾಡ್ತಾರೆ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಉದಾಹರಣೆಗೆ ಯುರೋಪಲ್ಲಿ ನೀವು ಓದ್ತೀರಾ ಅಂದರೆ ನಿಮಗೆ ಎಜುಕೇಷನ್ ಕಾಸ್ಟು ಲಿವಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ 10 ಲಕ್ಷದಿಂದ 40 ಲಕ್ಷ ಮಧ್ಯ ಬರುತ್ತೆ ಯುರೋಪಲ್ಲಿ ಪ್ರೈವೇಟ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಈ ಥರ ಏನೂ ವ್ಯತ್ಯಾಸ ಇಲ್ಲ ಜನರಲ್ ಬಡ್ಜೆಟ್ ಹೇಳ್ತಾ ಇದ್ದೀನಿ UKನಲ್ಲಿ ನೀವು ಓದಬೇಕು ಅಂದರೆ 15-30 ಲಕ್ಷ ಅಮೆರಿಕಾದಲ್ಲಿ ಓದಬೇಕು ನಿಮ್ಗೆ 40-60 ಲಕ್ಷ ಆಸ್ಟ್ರೇಲಿಯಾನು 40-60 ಲಕ್ಷ ಬರುತ್ತೆ ಕೆನಡಾ ನಿಮಗೆ 25-45 ಲಕ್ಷ ಹಿಂಗೆ ಆಸ್ಪಾಸ್ ಬರುತ್ತೆ ಈಗ ಪಾರ್ಟ್ ಟೈಮ್ ಜಾಬ್ ಅವಶ್ಯಕತೆ ಏನಾರ ಇರುತ್ತಾ ಈ ಸಂದರ್ಭದಲ್ಲಿ ಹೋಗಬೇಕಾದ್ರೆ? ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಎರಡು ತರ ನೋಡ್ಬೋದು. ಒಂದು, ನಾವೇನ್ ಕಲಿಬಹುದು, ಇನ್ನೊಂದು ದುಡ್ಡಿನ ಅವಶ್ಯಕತೆ ಇರೋಂಥವ್ರು. ಈಗ ನಾನೇನ್ ಕಲಿಯೋದು ಅಂದ್ರೆ, ನೆಕ್ಸ್ಟ್ ನಾನೀಗ ಫಾರ್ ಎಕ್ಸಾಂಪಲ್ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಸರ್ಕ್ಯೂಟ್ ಡಿಸೈನ್ ಓದ್ತಾ, ನಾನು ಯಾವ್ದಾದ್ರು ಒಂದು ಮೊಬೈಲ್ ರಿಪೇರ್ ಶಾಪು ಅಥವಾ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟ್ರು ಇಲ್ಲೇನಾದ್ರು ಹೋದ್ರೆ ಆ IC ಚಿಪ್ಸೆಟ್ ಹೆಂಗಿರುತ್ತೆ ಏನು ಅನ್ನೋದು ಪ್ರಾಕ್ಟಿಕಲ್ ಆಗಿ ನಾವು ಕಲಿತೀವಿ. ಸೊ ಆ ಥರ ಜಾಬ್ಸ್ ಹುಡುಕೊಳ್ಳೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಅದರಿಂದ ಜಾಬು, ಫೈನಾನ್ಷಿಯಲ್ಲು, ಫ್ಯೂಚರ್ ಜಾಬ್ಸ್ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಮಾಸ್ಟರ್ಸ್ ಆದ ನಂತರ ಯಾವ ರೀತಿ ಉದ್ಯೋಗ ಅವಕಾಶ ಸಿಗುತ್ತೆ ಅಲ್ಲಿ ಅಂತ? ಮಾಸ್ಟರ್ಸ್ ಆದಮೇಲೆ ಫಸ್ಟ್ ನಾವು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಅಲ್ಲೂ ಓದಿರೋರು ಬ್ಯಾಚುಲರ್ಸ್, ಅಲ್ಲಿ ಓದಿ ಬರೋರು ಇರ್ತಾರೆ, ಇಲ್ಲಿ ಓದಿ ಬರೋರು ಇರ್ತಾರೆ. ಸೊ ಹಾಗಾಗಿ ನಾವು ಯುನೀಕ್ ಸ್ಕಿಲ್ ಏನು ಅನ್ನೋದನ್ನ ನೋಡಬೇಕು. ಎಗೈನ್ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ, ಡಿಗ್ರಿ ಮುಗಿಯೋದಕ್ಕೆ ಸ್ಟೂಡೆಂಟ್ಸ್ ಒಂದು ಮಾಸ್ಟರ್ ಥೀಸಿಸ್ ಅಂತ ಹೇಳಿರುತ್ತೆ. ಅದು ಬಿಟ್ರೆ ಸೆಲ್ಫ್ ಪ್ರಾಜೆಕ್ಟ್ ಇರುತ್ತೆ. ಇದು 3 to 6 months. ಇದರಲ್ಲೇನೆ ಇಂಟರ್ನ್ಶಿಪ್ ಇರುತ್ತೆ. ಈ ಮೂರರಲ್ಲಿ ಅವ್ರು ಯಾವ್ದ್ರಲ್ಲಿ ಚೆನ್ನಾಗಿ ಮಾಡಿ ಗೆಲ್ತಾರೋ, ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ತಾರೋ ಅವ್ರಿಗೆಲ್ಲ ಅವಕಾಶ ಸಿಗುತ್ತೆ. PR ಅವಕಾಶಗಳೇನಾರು? PR ಅವಕಾಶಗಳು ಎಲ್ಲಾ ಕಂಟ್ರಿನಲ್ಲೂ ಇದೆ. ಈಗ ಸುಮ್ಮನೆ ನಾವು ಕೆನಡಾದಲ್ಲಿ PR, ಸೊ ಕೆನಡಾಗ ಹೋಗ್ರಿ ಓದೋದಕ್ಕೆ, ಆಸ್ಟ್ರೇಲಿಯಾದಲ್ಲಿ PR, ಆಸ್ಟ್ರೇಲಿಯಾಗ ಹೋಗ್ರಿ ಓದೋದಕ್ಕೆ. ನಾನು ಸಿಂಪಲ್ ಈಗ ನಾನು ಓದ್ಬಿಟ್ಟು ನಾನು ಇಲ್ಲೇ M.Tech ಮಾಡ್ತೀನಿ ಅನ್ಕೊಳ್ಳಿ, ಇಲ್ಲೇ ಒಂದು 3 ವರ್ಷ ಜಾಬ್, PRಗೆ ಮಿನಿಮಮ್ 2 ವರ್ಷ ಕುತ್ಕೊಂಡು ಕಾಯ್ತೀನಿ. ಆ 2 ವರ್ಷ ಕುತ್ಕೊಂಡು ಕಾಯೋ ಬದಲು ನಾನು ಮಾಸ್ಟರ್ಸ್ ಓದ್ಬಿಟ್ರೆ ನನಗೆ PR ಈಸಿ ಆಗುತ್ತೆ. ವರ್ಕ್ ಪರ್ಮಿಟ್ ಇದ್ರೆ ಸಾಕು, PRೇ ಬೇಕು ಅನ್ನೋದೇನು ಇಲ್ಲ. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ, ಪ್ರತಿ ಕಂಟ್ರಿನಲ್ಲೂ ನಿಮಗೆ PR ಎಲಿಜಿಬಿಲಿಟಿ ಇರುತ್ತೆ, ಯಾವ್ದ್ರಲ್ಲೂ ಇಲ್ಲ ಅಂತಿಲ್ಲ. ಬಟ್ ಏನಂದ್ರೆ ನಾವು ಅಷ್ಟು ವರ್ಷ ಟ್ಯಾಕ್ಸ್ ಕಟ್ಟಬೇಕು ಅದೆಲ್ಲ. ಯುರೋಪಲ್ಲಿ ನಿಮಗೆ ಅಮೆರಿಕಾದಲ್ಲಿ ಇದ್ದಂಗೆ ಲಕ್ಕಿ ಡಿಪ್ಪು H-1Bಗೆ, ಸೊ ಆ ಥರ ಸಿಸ್ಟಮ್ ಇಲ್ಲ. ನಾವು 5 ವರ್ಷ ಅಲ್ಲಿ ಓದಿದ್ದನ್ನು ಸೇರಿಸ್ಕೊಂಡು 5 ವರ್ಷ ಇದ್ರೆ ಯು ಕ್ಯಾನ್ ಅಪ್ಲೈ ಫಾರ್ PR. ಏನಕ್ಕೆ ಬೇಕಂದ್ರೆ ಪರ್ಮನೆಂಟ್ ರೆಸಿಡೆಂಟ್. ನಮ್ಮ ಪಾಸ್ಪೋರ್ಟ್ ಚೇಂಜ್ ಆಗುತ್ತೆ, ನಮಗೆ ಬೇಕಾ ಬೇಡವಾ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು. ಇದ್ರೇನು ತೊಂದರೆ ಏನಿಲ್ಲ. ವರ್ಕ್ ಪರ್ಮಿಟ್ ಅಲ್ಲಿ ಅವರಿಗೆ PR ಅಲ್ಲಿ ಸಿಗೋ ಎಲ್ಲ ಬೆನಿಫಿಟ್ ಸಿಗುತ್ತೆ. ಯಾವುದೇ ರೀತಿಯೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಜುಕೇಶನ್ ಆದ ನಂತರ, ಮಾಸ್ಟರ್ಸ್ ಆದ ನಂತರ ಅಲ್ಲಿ ವೀಸಾ ಸಂಬಂಧಪಟ್ಟಂಗೆ ಲೆಕ್ಕಾಚಾರ? ಎಜುಕೇಶನ್ ಆದಮೇಲೆ ನಿಮಗೆ ಪ್ರತಿಯೊಂದು ಕಂಟ್ರಿಯು ನಿಮಗೆ ಒಂದು ಸರ್ಟನ್ ಟೈಮ್ ಕೊಡುತ್ತೆ ಜಾಬ್ ಹುಡ್ಕೋದಕ್ಕೆ. ಉದಾಹರಣೆಗೆ UK ನಿಮ್ಗೆ 2 ವರ್ಷ ಕೊಡುತ್ತೆ, USA ನಿಮ್ಗೆ 3 ವರ್ಷ ಕೊಡುತ್ತೆ, ಫ್ರಾನ್ಸ್ ನಿಮ್ಗೆ 2 ವರ್ಷ ಕೊಡುತ್ತೆ. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಫ್ರಾನ್ಸ್ 5 ವರ್ಷ ಅಲುಮ್ನೈ ವೀಸಾ ಅಂತ ಕೊಡುತ್ತೆ. ಈ ವೀಸಾ ಫ್ರಾನ್ಸ್ ಬಿಟ್ಟರೆ ಪ್ರಪಂಚದಲ್ಲಿ ಇನ್ನೆಲ್ಲೂ ಇಲ್ಲ. ಈ ಅಲುಮ್ನೈ ವೀಸಾನಲ್ಲಿ ನಿಮಗೆ 90 days ಎವ್ರಿ ಇಯರ್ ಟ್ರಾವೆಲ್ ಮಾಡ್ಬೋದು. ಈ 90 days ಅಲ್ಲಿ ಇಲ್ಲಿ ಕೆಲಸ ಸಿಗ್ಲಿಲ್ವಾ, ವಾಪಸ್ ಬಂದ್ರ 90 days ಹೋಗಿ ಮತ್ತೆ ಫ್ರಾನ್ಸಲ್ಲಿ ಕೂತ್ಕೊಂಡು ಕೆಲಸ ಹುಡುಕ್ಬೋದು. ಫ್ರಾನ್ಸ್ ಒಂದೇ ಏನು, ಜರ್ಮನಿಗೆ ಹೋಗಿ ಕೆಲಸ ಹುಡುಗ. ಏನಕ್ಕೆ ಅಂದ್ರೆ ಯುರೋಪಿಯನ್ ಸಮೂಹ ಬಂದ್ಬಿಟ್ಟು ಶೆಂಗನ್ ವೀಸಾ. ಸೊ ನನಗೆ ಕೆಲಸ ಸಿಗೋ ಮತ್ತಿನ್ನೂ ನನಗೆ ಟ್ರೈ ಮಾಡಕ್ ಅವಕಾಶ ಇದೆ. ಎಲ್ಲಾ ಕಡೆನೂ ಹೋಗಿ ಕೆಲಸ ಹುಡುಕ್ಬೋದು. ಸೊ ನನಗೆ ಮತ್ತೆ ರೀಇಂಜಿನಿಯರಿಂಗ್ ಸ್ಟೈಲ್ ನನಗೆ ಜಾಬ್ ಹುಡುಕೋದಕ್ಕೆ ಅವಕಾಶ ಕೊಡುತ್ತೆ. ಜರ್ಮನಿ ನಿಮ್ಗೆ 18 months ಕೊಡುತ್ತೆ, ಪೋಲೆಂಡ್ 15 months ಕೊಡುತ್ತೆ. ಇದು ಬಿಟ್ರೆ ಇನ್ನೆಲ್ಲಾ ಕಂಟ್ರಿ ನಿಮ್ಗೆ 1 ವರ್ಷ ಕೊಡುತ್ತೆ. ಆಸ್ಟ್ರೇಲಿಯಾ ಅಪ್ ಟು 5 years ಕೊಡುತ್ತೆ. ಸೊ 5 years ಇದ್ಮೇಲೆ ಅವ್ರಿಗೆ PR ಆಟೋಮೆಟಿಕಲಿ ಅವರೇ ಕರೆದು ಕೊಡ್ತಾರೆ, ನಾವೇನ್ ಮತ್ತೆ ಅಪ್ಲೈ ಮಾಡೋದು ಬೇಡ. ಈ ಎಲ್ಲದಕ್ಕನ್ನ ಇನ್ನೊಂದೇನು ಅಂದ್ರೆ, ಪೋಲೆಂಡ್ ಅಲ್ಲಿ ಸ್ಟೂಡೆಂಟ್ಸು ಎಷ್ಟು ಗಂಟೆ ಬೇಕಿರೋ ಅಷ್ಟು ಗಂಟೆ ಪಾರ್ಟ್ ಟೈಮ್ ಮಾಡ್ಕೋಬಹುದು. ಪೋಲೆಂಡ್ ಲಿಮಿಟ್ ಇಲ್ಲ. ಇನ್ನೆಲ್ಲಾ ಕಂಟ್ರಿಲಿ 20 ಗಂಟೆ ಲಿಮಿಟ್ ಇರುತ್ತೆ. ಸೊ ಅವ್ರು ಜಾಸ್ತಿ ಮಾಡಿದ ಅವ್ರಿಗೆ ಫ್ರೀ ಇತ್ತು, ಹಾಲಿಡೇಸ್ ಇತ್ತು ಅಂದ್ರೆ ಫುಲ್ ಟೈಮ್ ಕೆಲಸ ಮಾಡ್ಕೋಬಹುದು. ಇಲ್ಲ ಅವ್ರಿಗೆ ಕ್ಲಾಸಸ್ ಕಡಿಮೆ ಇದೆ, ವಾರದಲ್ಲಿ 4 ದಿನ ಕ್ಲಾಸ್, ಇನ್ನು ಉಳಿದಿರೋ 3 ದಿನ ಫುಲ್ ಟೈಮ್ ಕೆಲಸ ಮಾಡ್ಕೋಬಹುದು. ಸೊ ಅವ್ರ ಟ್ಯೂಷನ್ ಫೀಸನ್ನು ಕಟ್ಕೋಬಹುದು. ಎಜುಕೇಶನ್ ವೀಸಾ ಸಂಬಂಧಪಟ್ಟಂಗೆ ಫಂಡ್ಸ್ ರಿಲೇಟೆಡ್ ಏನು ಲೆಕ್ಕಾಚಾರ? ಎಜುಕೇಶನ್ ವೀಸಾ ಅಂದ್ರೆ ನಿಮಗೆ ಫಂಡ್ಸ್ ಬೇಕು. ಪೇರೆಂಟ್ಸ್ ಎಲ್ಲಿಂದ ದುಡ್ಡು ತರ್ತಾ ಇದ್ದಾರೆ, ಅದಕ್ಕೇನು ಸೋರ್ಸ್ ಇದೆ, ಅದಕ್ಕೇನು ಪೇಪರ್ ಇದೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದಾರಾ ಇಲ್ವಾ, ಪ್ಲಸ್ ಅವರು ಲೋನ್ ತೊಗೊಂಡಿದ್ದಾರೆ, ಲೋನ್ ತೊಗೊಂಡಿದ್ರೆ ಮನೆ ಅಡ ಇಟ್ಟು ತೊಗೊಂಡಿದ್ದಾರೆ, ಅಥವಾ ಗೋಲ್ಡ್ ಪ್ಲೆಡ್ಜ್ ಮಾಡಿ ತೊಗೊಂಡಿದ್ದಾರೆ, ಅಥವಾ ಸೈಟ್ ಮೇಲೆ ತೊಗೊಂಡಿದ್ದಾರೆ, ಇದಕ್ಕೂ ಪ್ರೂಫ್ ಬೇಕು. ಏನಕ್ಕೆ ಅಂದರೆ ದೀಸ್ ಆರ್ ಕಾಲ್ಡ್ ಲೀಗಲ್ ಮನಿ. ನಮ್ಮ ಹತ್ರ ಲೀಗಲ್ ಮನಿ ಇದ್ರೆ ಮಾತ್ರ ನಾವು ಎಲಿಜಿಬಲ್ ಆಗ್ತೀವಿ, ಇಲ್ಲ ಅಂದ್ರೆ ಕೊಡೋದಿಲ್ಲ. ಹೌದು, ಸುಮ್ಮನೆ ನನ್ನ ಹತ್ರ 20 ಲಕ್ಷ ಮನೇಲಿ ಕ್ಯಾಶ್ ಇದೆಯಪ್ಪ, ನನ್ನ ಮಗನಿಗೆ ಅಕೌಂಟ್ಗೆ ಹಾಕ್ತೀನಿ ಹೋಗ್ತೀನಿ ಅಂದ್ರೆ 20 ಲಕ್ಷ ಕ್ಯಾಶ್ ಡೆಪಾಸಿಟ್ ಮಾಡ್ತಾ ಇದ್ದಂಗೆ ಅದನ್ನ ಟ್ರಾನ್ಸಾಕ್ಷನ್ ನೋಡಿದ್ರೆ ವೀಸಾ ರಿಫ್ಯೂಸ್ ಆಗುತ್ತೆ. ಸೊ ಈ ತರ ನಿಮ್ಗೆ ಉದಾಹರಣೆಗೆ ನಾನು ಅವಾಗಲೇ ಬಜೆಟ್ ಹೇಳ್ದಂಗೆ ಯುರೋಪ್ಗೆ ಅಂದ್ರೆ 10 to 40 ಲಕ್ಷ. ಸೊ ಈ ಫಂಡಿಂಗ್ ಅಂದ್ರೆ ನಿಮ್ಗೆ ಯಾವ ತರ ಬರುತ್ತೆ ಅಂದ್ರೆ, ಒಂದು ಟ್ಯೂಷನ್ ಫೀಸು, ಒಂದು ಲಿವಿಂಗ್ ಎಕ್ಸ್ಪೆನ್ಸಸ್, ಅದಾದ ಮಿಸಲೇನಿಯಸ್ ಫಂಡ್ಸ್. ಈ ಮೂರನ್ನು ಅವ್ರ ಹತ್ರ ಇರಬೇಕು. ನೀವು ಪಬ್ಲಿಕ್ ಯೂನಿವರ್ಸಿಟೀಸ್ಗೆ ಹೋಗ್ಲಿ, ಪ್ರೈವೇಟ್ಗೆ ಹೋಗ್ಲಿ, ಸೊ ಇಷ್ಟಂತೂ ದುಡ್ಡು ಇರಬೇಕು. ಮತ್ತೆ ಲಿವಿಂಗ್ ಎಕ್ಸ್ಪೆನ್ಸಸ್ಸು ಯಾವುದೇ ದೇಶಕ್ಕೆ ಹೋದ್ರೂ ನಿಮಗೆ 5 to 7 ಲಕ್ಷದ ಮಧ್ಯೆ ಖರ್ಚು ಬರುತ್ತೆ. ಇದರಲ್ಲಿ ಅಕಾಮಡೇಷನ್ ಇರ್ಬೋದು, ಊಟ ತಿಂಡಿ ಖರ್ಚು ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರ್ಬೋದು, ಸಿಮ್ ಕಾರ್ಡ್ ಇರ್ಬೋದು, ಎಲ್ಲ ಸೇರಿ ಒಂದು ಅಂದಾಜು ವೆಚ್ಚ ಇಷ್ಟು ಬರುತ್ತೆ. ಸೊ ಸ್ಟೂಡೆಂಟ್ಸ್ಗಳು ಯಾವ ರೀತಿ ಯಾವ ಕಂಟ್ರಿಗೆ ಹೋಗಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ? ಈಗ ಉದಾಹರಣೆಗೆ ನಾನು ಮಾರ್ಕೆಟಿಂಗ್ ಮಾಡಿದ್ದೀನಿ, ಮಾರ್ಕೆಟಿಂಗ್ BBA ಮಾರ್ಕೆಟಿಂಗ್ ಮಾಡಿರ್ತೀನಿ. BBA ಮಾರ್ಕೆಟಿಂಗ್ ಮಾಡಿದ್ರೆ ನೆಕ್ಸ್ಟ್ ನನಗೆ ಆಪ್ಷನ್ಸ್ ಏನಿದೆ, ನನಗೊಂದು ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಮಾಡ್ಬೋದು, ಬ್ರ್ಯಾಂಡ್ ಕನ್ಸಲ್ಟಿಂಗ್ ಮಾಡ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು. ಎಲ್ಲ ಥರನೂ ಮಾರ್ಕೆಟಿಂಗಲ್ಲಿ ನಿಮಗೆ ಪ್ರಾಡಕ್ಟ್ ಬೇಕು. ಪ್ರಾಡಕ್ಟ್ ಬೇಕು ಅಂದರೆ ಪ್ರಪಂಚದಲ್ಲಿ ನೀವು ಯಾವ ದೇಶಕ್ಕೆ ಹೋದ್ರೂ FMCG ಪ್ರಾಡಕ್ಟ್ಸ್ ಮಾತ್ರನೇ ಭಾಳ. ಸೋಪು, ಪೇಸ್ಟು, ಬ್ರಷ್ಷು, ಈ ಥರ ಅನ್ಲಿಮಿಟೆಡ್. ಈ ಥರ ಅನ್ಲಿಮಿಟೆಡ್ ಪ್ರಾಡಕ್ಟ್ಸ್ ಯಾವ ಕಂಟ್ರಿನಲ್ಲಿದೆ? ನಾವು ಪ್ರಪಂಚದಲ್ಲಿ ನೋಡಿದ್ರೆ ಚೈನಾ, ಫ್ರಾನ್ಸು, US ಈ ಥರ ಕಂಟ್ರಿಗಳಲ್ಲಿ ನಿಮಗೆ ಈ FMCG ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗೂ ಇರುತ್ತೆ, ಸೇಲ್ಸ್ ಇರುತ್ತೆ, ಬೈಯಿಂಗು ಇರುತ್ತೆ. ಈ ಥರ ಕಂಟ್ರೀಸಲ್ಲಿಗೆ ಮಾರ್ಕೆಟಿಂಗ್ ಹೋಗಿ ಓದೋದು ಚೆನ್ನಾಗಿರುತ್ತೆ. ಅದೇ ನೀವು ಫೈನಾನ್ಸ್ ಓದ್ತೀರಾ ಅಂದ್ಕೊಳ್ಳಿ, ವರ್ಲ್ಡಲ್ಲಿ ಫೈನಾನ್ಸ್ ಕ್ಯಾಪಿಟಲ್ ಬಂದ್ಬಿಟ್ಟು ಒಂದು ಲಂಡನ್ನು, ಒಂದು ಪ್ಯಾರಿಸ್ಸು, ಒಂದು ನ್ಯೂಯಾರ್ಕು, ಟೋಕಿಯೋ, ಇಂಡಿಯಾದಲ್ಲಿ ಬಂದರೆ ಬಾಂಬೆ, ಆಸ್ಟ್ರೇಲಿಯಾ ಒಂದು ಸಿಡ್ನಿ, ಈ ಥರ ಎಲ್ಲ ಇರುತ್ತೆ. ನಾವು ಆ ಥರ ಪರ್ಟಿಕ್ಯುಲರ್ ಝೋನ್ಗೆ ಪರ್ಟಿಕ್ಯುಲರ್ ಆಗಿರೋದು ಓದಬೇಕು. ಮತ್ತು ಫೈನಾನ್ಸ್ ಓದೋ ಹುಡುಗರು ಭಾಳ ಕೇರ್ಫುಲ್ ಆಗಿರ್ಬೇಕು. ಏನಕ್ಕೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಸ್ಟ್ರಾಂಗ್ ಇಲ್ಲ ಅಂದರೆ ಅವರು ಫೈನಾನ್ಸಲ್ಲಿ ಗೆಲ್ಲಕ್ಕಾಗಲ್ಲ ಅಲ್ವಾ. ನಾವು ಅಂದ್ಕೊಳ್ತೀವಿ ಅಕೌಂಟ್ಸು ಇದೆಲ್ಲ, ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಬಂದು ಆ ರಿಪೋರ್ಟ್ ಅನಲೈಸ್ ಮಾಡೋದೇ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್. ಅದು ಬರಲಿಲ್ಲ ಅಂದರೆ ವೇಸ್ಟ್. ಸೊ ಭಾಳಷ್ಟು ಇನ್ಫಾರ್ಮೇಷನ್ ಕೊಡ್ತಿದ್ದೀರಿ. ಈ ಅಪ್ಲಿಕೇಶನ್ಸ್ ಎಲ್ಲ ಪ್ರೊಸೆಸ್ ನೀವೇ ಮಾಡ್ತೀರಲ್ಲ, ನಿಮ್ದು ಹೆಡ್ ಆಫೀಸ್ ಆಚೆ ಈಚೆ ಲೆಕ್ಕಾಚಾರ ಏನಾರು ಇದೆಯಾ? ಇಲ್ಲ, ನಮ್ದು ಹೆಡ್ ಆಫೀಸ್ ಬೆಂಗಳೂರಲ್ಲೇ ಇದೆ. ನಮಗೆ ದಾವಣಗೆರೆ, ಮಂಗಳೂರು ಇಲ್ಲೆಲ್ಲ ಆಫೀಸಸ್ ಇದೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಆಫೀಸಲ್ಲೇ ನಡೆಯುತ್ತೆ. ಇನ್ನೂ ಒಂದೇನು ಅಂದರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂಡು ಆಫೀಸಿಗೆ ಬಂದುಬಿಟ್ರೆ ಒನ್ ಶಾಟ್ ಅವ್ರ ಎದುರುಗಡೆ ಅಪ್ಲಿಕೇಶನ್ ಮುಗ್ದೋಗುತ್ತೆ. ನಾವಾಗಲೇ ಗೊತ್ತು, ಭಾಳಷ್ಟು ನಾನು ಕಂಪ್ನಿಗಳು ಕೇಳಿದ್ದೀನಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತಿರ್ತೀನಿ, ನೀವು ವಿದೇಶದಲ್ಲಿ ಓದಬೇಕಾ ಇಲ್ಲ ಅವಕಾಶ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಅವ್ರ ಕಂಪ್ನಿಗಳೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇರುತ್ತೆ. ಹೌದು, ಬಟ್ ನೀವು ಕರ್ನಾಟಕದವರು, ಕರ್ನಾಟಕದಲ್ಲಿ ಕಂಪ್ನಿ ಅಲ್ಲಿ ಆ ರೀತಿ ಬಂದಾಗ ನೀವು ಎಷ್ಟು ಹತ್ರ ಆಗ್ತೀರಿ ನಮ್ಮ ಕನ್ನಡಿಗರಿಗೆ ಅಂತ? ಹತ್ರ ಆಗೋದೇನು ಅಂದರೆ ಭಾಳ ಜನ ಏನು ಅಂದರೆ ನಿಮ್ಮನ್ನ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮನ್ನು ಅಳಿತಾರೆ. ಅದು ಆ್ಯಕ್ಚುಲಿ ತಪ್ಪು. ಏನಕ್ಕೆ ಅಂದರೆ ನಿಮಗೆ ಕ್ವಾಲಿಟಿ ಬೇಕಾ ಕ್ವಾಂಟಿಟಿ ಬೇಕಾ? ಈಗ ಏನಾಗುತ್ತೆ ಅಂದರೆ 100 ಜನ ಕನ್ಸಲ್ಟೆಂಟ್ಸ್ ಇದ್ದಾರೆ. ನಾನು ಲಾಸ್ಟ್ ಸಂಚಿಕೆನಲ್ಲಿ ಹೇಳ್ದಂಗೆ ಈಗ 80% ಒಂದೇ ದೇಶ ಹೇಳ್ತಿದ್ದಾರೆ. ಸೊ ನಾವು ಹೆಂಗೆ ಯೋಚನೆ ಮಾಡಬೇಕು ಅದೇ ರೀತಿ. ಸರಿ, ಇವ್ರು 10,000 ಚಾರ್ಜ್ ಮಾಡ್ತಾರೆ, ಏನಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ? ಇವ್ರ ಸರ್ವಿಸಸ್ಗೂ ಅವ್ರ ಸರ್ವಿಸ್ಗೂ ಏನು ವ್ಯತ್ಯಾಸ? ಅವ್ರು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರಾ ಅಥವಾ ನಮಗೆ ಬೇಕಿರೋದು ಕೊಡ್ತಾ ಇದ್ದಾರೆ? ಇದು ಭಾಳ ಅರ್ಥ ಮಾಡ್ಕೋಬೇಕಾದ್ರೆ ಸಿಂಗಲ್ ಅಂದ್ರೆ ಏನಂತಾರಲ್ಲ, ಕೂದಲೆಳೆನಲ್ಲಿ ನಾವು ಗೆದ್ವಿ, ಕೂದಲೆಳೆನಲ್ಲಿ ಸೋತ್ವಿ, ಇದೆಲ್ಲ ಮಾತಾಡ್ತೀವಲ್ಲ, ಆ ಒಂದು ಮೈನರ್ ಡಿಸಿಷನ್ನು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ ಕುತ್ಕೊಂಡು ಮಾಡಬೇಕು. ಫ್ರೆಂಡ್ಸ್ ಹೋದ ಇಂಥವ್ರ ಹತ್ರ ನಾ ಅವ್ರ ಹತ್ರನೇ ಹೋಗ್ತೀನಿ, ಅದೂ ತಪ್ಪು. ತಿಳ್ಕೊಂಡು ಕೂತ್ಕೊಂಡು ನನಗೇನು ಬೇಕು, ಪೇರೆಂಟ್ಸ್ಗೆ ಏನು ಬೇಕು, ಯಾಕಂದರೆ ಸ್ಟೂಡೆಂಟ್ ಅದನ್ನು ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಬೇಕು. ನನಗೆ ಕನ್ಸಲ್ಟೆಂಟಿಗೆ ಕನ್ವಿನ್ಸ್ ಮಾಡೋರಲ್ಲ ಅವಶ್ಯಕತೆ ಇಲ್ಲ, ಯೂನಿವರ್ಸಿಟಿಗೆ ಕನ್ವಿನ್ಸ್ ಮಾಡೋದು ಆಮೇಲೆ. ಬಟ್ ಫಸ್ಟು ತಂದೆ ತಾಯಿಗೆ ಕನ್ವಿನ್ಸ್ ಮಾಡಬೇಕು. ಅದು ಕನ್ವಿನ್ಸ್ ಮಾಡಬೇಕು ಅಂದರೆ ಸ್ಟೂಡೆಂಟ್ ಪ್ರತಿಯೊಂದು ತಿಳ್ಕೋಬೇಕು. ಯಾವತ್ತೂ ನಾನು ಒಂದು ಮಾತು ಹೇಳ್ತೀನಿ, ಫ್ರೆಂಡ್ ಹೋದ ಇದನ್ನ ಮಾತ್ರ ಪಿಯರ್ ಪ್ರೆಷರ್ ಅಂತ ಏನು ಹೇಳ್ತೀವಲ್ಲ ಅದನ್ನ ಮಾತ್ರ ತೊಗೊಳಕ್ಕೆ ಹೋಗ್ಬಾರ್ದು. ಅದು ತೊಗೊಂಡ್ರೆ ನಾವು ಫಸ್ಟ್ ಹಾಳಾಗ್ತೀವಿ. ಸೊ ನಮ್ಮ ಆಯ್ಕೆ ನಮ್ಮದೇ ಇರಬೇಕು. ಬಟ್ ಇನ್ನೊಂದು ವಿಚಾರ ಅಂತಂದ್ರೆ ಯುರೋಪ್ ಅಲ್ಲಿ ಉಚಿತ ಶಿಕ್ಷಣ ಹಾಗೆ ಹೀಗೆ ನೋಡ್ತೀವಿ, ಏನ್ ಕತೆ ಅದು? ಸಿ, ಯುರೋಪ್ ಅಲ್ಲಿ ನಿಮಗೆ ಫ್ರೀ ಎಜುಕೇಶನ್ ಅಂತ ಹೇಳಿ ಹೇಳ್ತಾರೆ. ಈ ಫ್ರೀ ಎಜುಕೇಶನ್ ನಿಮಗೆ ಸರ್ಟನ್ ಕಂಟ್ರೀಸ್ ಅಲ್ಲಿ ಕೊಡ್ತಾರೆ. ಫ್ರೀ ಎಜುಕೇಶನ್ ಟ್ಯೂಷನ್ ಫೀಸ್ ಇರೋದಿಲ್ಲ. ಟ್ಯೂಷನ್ ಫೀಸ್ ಅಂದ್ರೆ ನಿಮ್ಗೆ ಈಗ ನಾವು ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಡಿಗ್ರಿ ಕಾಲೇಜ್ ಡೀಮ್ಡ್ ಯೂನಿವರ್ಸಿಟಿ ಹೋದ್ರೆ ಒಂದು ಟ್ಯೂಷನ್ ಫೀಸ್ ಅಂತೇಳಿ ಪ್ರತಿ ವರ್ಷ ಕಟ್ಟಿ, ಆ ಥರದ್ದೇನೂ ಇರೋದಿಲ್ಲ. ಟ್ಯೂಷನ್ ಫೀಸ್ ನಿಮಗೆ ಅಲ್ಲಿ 0. ಅವ್ರ ಅಡ್ಮಿನಿಸ್ಟ್ರೇಟಿವ್ ಫೀಸ್ ಅಂತ ಹೇಳಿ ತಗೊಳ್ತಾರೆ. ಅದು ನಿಮಗೆ ಒಂದು 200 ಯೂರೋಸಿಂದ 1500 ಯೂರೋಸ್ವರೆಗೂ ಬರುತ್ತೆ. ಕೋರ್ಸ್ ಮೇಲೆ ವೇರಿ ಆಗುತ್ತೆ. ಈಗ ಡಿಮ್ಯಾಂಡ್ ಇರೋ ಕೋರ್ಸ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ, ಈ ಥರ ಕೋರ್ಸಸ್ಗೆ ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ಫೀ ಜಾಸ್ತಿ ಇದೆ, ಯಾಕಂದರೆ ಜನ ಬರ್ತಾರಲ್ಲ ತೊಗೊಳ್ತಾರೆ. ಸೊ ಆ ಥರ ಈ ಫ್ರೀ ಎಜುಕೇಷನ್ ನಿಮಗೆ ಫ್ರಾನ್ಸಲ್ಲಿದೆ, ಜರ್ಮನಿನಲ್ಲಿದೆ, ಇಟಲಿನಲ್ಲಿದೆ, ಬಿಟ್ಟರೆ ಬೇರೆ ದೇಶದಲ್ಲಿದೆ. ಸೊ ಸ್ವಲ್ಪ ಸೀಟ್ಸ್ ಇದೆ. ಸೊ ಈ 3 ಕಂಟ್ರಿನೇ ಮೇಜರು. ಜರ್ಮನಿನಲ್ಲಿ ಫ್ರೀ ಎಜುಕೇಶನ್ ಇದೆ, ಬಟ್ ಅವ್ರಿಗೆ ಇಂಡಿಯನ್ಸ್ ಬರೋದು ಜಾಸ್ತಿ ನೋಡಿ, ಅಂಡ್ ಇಂಡಿಯನ್ಸ್ US ಗೆ ಪೇ ಮಾಡೋ ಫೀಸ್ ನೋಡಿ, ನಾವು ದೇ ಆಲ್ಸೋ ಸ್ಟಾರ್ಟೆಡ್ ಚಾರ್ಜಿಂಗ್ ಟ್ಯೂಷನ್ ಫೀಸ್ ಫಾರ್ ಇಂಡಿಯನ್ಸ್. ಸೊ ಇಟಲಿನಲ್ಲಿ ಏನು ಅಂದರೆ ಅವರು ಸ್ಕಾಲರ್ಶಿಪ್ ಕೊಡ್ತಾರೆ ಇನ್ಕಮ್ ಮೇಲೆ, ಹಂಗಾಗಿ ಅದು ಫ್ರೀ ಎಜುಕೇಷನ್ ಆಗುತ್ತೆ. ಇಲ್ಲಾಂದ್ರೆ ಅಲ್ಲೂ 3,000 ಯೂರೋವರೆಗೂ ಟ್ಯೂಷನ್ ಫೀಸ್ ಇದೆ. ಫ್ರಾನ್ಸಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದಂಗೆ 200 ಯೂರೋಸಿಂದ 1000 ಯೂರೋಸ್ವರೆಗೂ ಬರುತ್ತೆ. ಸೊ ಫ್ರಾನ್ಸಲ್ಲಿ ಆ ಥರ ಏನೂ ಇಲ್ಲ. ಏನಕ್ಕೆ ಅಂದರೆ ನಮ್ಮ ರಿಲೇಷನ್ ಭಾಳ ಸ್ಟ್ರಾಂಗ್ ಆಗಿದೆ. ಸೊ ಎಲ್ಲ ಆ್ಯಂಗಲಲ್ಲೂ. ಸೊ ಹಾಗಾಗಿ ಅಲ್ಲೇನು ಆ ಥರ ಇಲ್ಲ. ಪ್ಲಸ್ ಅವ್ರು ಇನ್ಕ್ರೀಸ್ ಮಾಡಿದ್ದಾರೆ ಸೀಟ್ಸ್ನ 25,000 ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಆ ಥರ. ಸೊ ಡೆಡ್ಲೈನ್ಸ್ ಭಾಳ ಇರಲಿ. ಹೌದು, ಸೊ ಡೆಡ್ಲೈನ್ಸ್ ಭಾಳ ಇರಲಿ. Jan 10th ಅಷ್ಟೊತ್ತಿಗೆ ನೀವು ನೆಕ್ಸ್ಟ್ ಸೆಪ್ಟೆಂಬರ್ಗೆ ಹೋಗೋದಕ್ಕೆ ಮುಗಿಸ್ಕೋಬೇಕು. ಸೊ ನಾವು ಅಷ್ಟು ಮುಂದಾಲೋಚನೆ ಮಾಡ್ಕೋಬೇಕು. ಬಟ್ ಒಂದಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇರ್ತಾರೆ, ಏನು ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ, ಈ ಕೋರ್ಸಾ ಆ ಕೋರ್ಸಾ ಅಂತ. ಅವ್ರಿಗೆ ತಾವೇನು ಹೇಳ್ತೀರಿ? ಆ ಕೋರ್ಸ್ ಈ ಕೋರ್ಸ್ ಕನ್ಫ್ಯೂಷನ್ ಯಾವಾಗಲೂ ಇರ್ತಾರಲ್ಲ, ಕನ್ಫ್ಯೂಷನ್ ಇರೋರ ಹತ್ರ ಫಸ್ಟ್ ಏನು ಅಂದರೆ ಅವ್ರು ನನ್ನ ಆಫೀಸಿಗೆ ಬಂದಾಗ, ನನ್ನನ್ನು ಭೇಟಿ ಆದಾಗ ಫಸ್ಟ್ ಅವ್ರು ಏನು ಹೇಳ್ತಾರೆ ಎಲ್ಲ ಒಂದು ನಾವು ನೋಟ್ ಡೌನ್ ಮಾಡ್ಕೊಳ್ತೀವಿ. ಅದಾದಮೇಲೆ ಅದನ್ನು ಮ್ಯಾಪಿಂಗ್ ಅಂತೇಳಿ ಮಾಡ್ತೀನಿ. ಆ ಮ್ಯಾಪಿಂಗ್ ಮಾಡಿದ ಮೇಲೆ ಅವ್ರಿಗೆ ಕೋರ್ಸ್ ಸಜೆಷನ್ ಕೊಡ್ತೀನಿ. ಆ ಕೋರ್ಸ್ ಸಜೆಷನ್ ಕೊಟ್ಟಾಗ್ಲೂ ಈಗ 100%ಅಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಇದೆ, ಯಾವುದಕ್ಕೆ ಕಡಿಮೆ ಇದೆ, ಅದನ್ನು ಓದಿದ್ರೆ ಫ್ಯೂಚರ್ ಏನು, ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಗೈಡೆನ್ಸ್ ಕೊಡ್ತೀನಿ. ಬಟ್ ಬಹುತೇಕ ಸ್ಟೂಡೆಂಟ್ಸು US, UK, ಆಸ್ಟ್ರೇಲಿಯಾ, ಐರ್ಲೆಂಡ್ ಹಿಂಗೆ ಹೋಗ್ತಾರೆ. ಬೇರೆ ದೇಶಗಳಿಗೆ ಯಾಕೆ ಹೋಗಲ್ಲ? ಅಲ್ಲಿ ಇಂಗ್ಲೀಷ್ ಬರುತ್ತಲ್ಲ, ನಾನು ಇನ್ನೊಂದು ಭಾಷೆ ಕಲಿಯೋ ಅವಶ್ಯಕತೆ ಇಲ್ಲಲ್ಲ. ಈಗ ಸುಲಭ ಅಂದ್ರೆ ತಾನೇ ನಾವು ಈಸಿಯಾಗಿ ಹೋಗೋದು. ಬೇಗ ಸುಲಭ ಅಂದ್ರೆ ನಾವಿಲ್ಲಿ ಕಷ್ಟಪಡಿಸಿ ಜಾಸ್ತಿ ಸಾಲ ಮಾಡಿ ಹೋಗ್ತೀವಿ. ಬಟ್ ನಾನು ಸಾಲ ಮಾಡೋದ್ರ ಬದಲು ನಾನು ಈಗ ಈಗ ನಾವೇನು ಯುರೋಪ್ ಅಂತ ಮಾತಾಡ್ತಿದ್ವು, ಯಾಕೆ ಪೋಲೆಂಡ್ಗೆ ಹೋಗ್ಬಾರ್ದು, ಏನು ತಪ್ಪೇನಿಲ್ಲಲ್ಲ, ಯಾಕೆ ಚೆಕ್ ರಿಪಬ್ಲಿಕ್ಗೆ ಹೋಗ್ಬಾರ್ದು. ಅಲ್ಲಿ ಚಾರ್ಲ್ಸ್ ಯೂನಿವರ್ಸಿಟಿ ಅಂತಿದೆ ಮೆಡಿಸಿನ್, ಭಾಳ ಜನ ಮೆಡಿಸಿನ್ಗೆ ಅಬ್ರಾಡ್ ಹೋಗ್ತಾರೆ. ಅಲ್ಲಿ ಚಾರ್ಲ್ಸ್ ಯೂನಿವರ್ಸಿಟಿ 12th century ಯೂನಿವರ್ಸಿಟಿ, ಅಲ್ಲಿ ಯಾಕೆ ಹೋಗಿ ಓದಬಾರ್ದು? ಸೊ ಓದಬೇಕು ಅಂದರೆ ದಾರಿ ಹುಡುಕ್ಬೇಕು. ಬಟ್ ಅಲ್ಲಿ ಓದೋದು ಇನ್ನೂ ಕಡಿಮೆ ಫೀಸು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯುರೋಪಲ್ಲಿ ಮೆಡಿಸಿನ್ 0 cost, 0. ಅಲ್ಲಿ ಮೆಡಿಸಿನ್ಗೂ ಚಾರ್ಜಸ್ ಇಲ್ಲ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ. ಬಟ್ ಅಲ್ಲಿ ಹೋಗಿ ನಾನೀಗ ಅವ್ರ ಭಾಷೆಯಲ್ಲಿ ನಾನು ಪೇಷೆಂಟ್ನ ನೋಡೋ ಬದಲು ಇಲ್ಲೇ ಓದಿ ಇಲ್ಲೇ ಪೇಷೆಂಟ್ನ ನೋಡೋದು ಬೆಟ್ರ್. ಸೊ ಹಂಗಾಗತ್ತೆ. ಸೊ ಹಾಗಾಗಿ ಅದರ ವೇರಿಯೇಷನ್ಸ್ ಹಂಗಿರುತ್ತೆ. ಈ ಡೆಡ್ಲೈನ್ಸ್ ಇರುತ್ತೆ ಅಪ್ಲಿಕೇಶನ್ ಸಂಬಂಧಪಟ್ಟಾಗ ಏನು ಕಥೆ ಅದು ಸರ್? ಈಗ ಅಪ್ಲಿಕೇಶನ್ ಡೆಡ್ಲೈನ್ ಒಂದೊಂದು ಕಂಟ್ರಿಗೆ ಒಂದೊಂದು ಇರುತ್ತೆ. ಈಗ ಸ್ವೀಡನ್ಗೆ January 15 ಸೆಪ್ಟೆಂಬರ್ಗೆ, ಫ್ರಾನ್ಸ್ನು ಸೇಮು. ಅದೇ ಥರ ನಿಮಗೆ ಫ್ರಾನ್ಸ್ ಪಬ್ಲಿಕ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ July 15. US ನಿಮ್ಗೆ ಅಪಾಯಿಂಟ್ಮೆಂಟ್ಸ್ ಮೇಲೆ ಡೆಡ್ಲೈನ್ಸ್ ನಾವೇ ಡಿಸೈಡ್ ಮಾಡ್ಕೊಳ್ತೀವಿ. ಯಾಕಂದರೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಅಂದರೆ ಡೆಡ್ಲೈನ್ ಅಪ್ಲಿಕೇಶನ್ ತೊಗೊಂಡ್ರೂ ಉಪಯೋಗ ಇರೋದಿಲ್ಲ. ಆಸ್ಟ್ರೇಲಿಯಾದಲ್ಲಿ ನಿಮಗೆ February, July ಮತ್ತು November 3 ಇಂಟೇಕ್ ಇರುತ್ತೆ. ಇಲ್ಲಿ ಮಿಸ್ ಆದ್ರೆ ಅಲ್ಲಿ ಅಂತ ಟ್ರೈ ಮಾಡ್ಕೋಬೋದು. UK ನಲ್ಲೂ ನಿಮ್ಗೆ ಅದೇ ಥರ ಇದೆ. ಸೊ ಈ ಥರ ಬೇಸಿಸ್ ಇರುತ್ತೆ. ಮಿನಿಮಮ್ ನನ್ನ ಸಜೆಷನ್ ಏನು ಅಂದರೆ, ಯಾವುದೇ ಒಂದು ಸ್ಟೂಡೆಂಟ್ ಫಾರಿನ್ಗೆ ಹೋಗಿ ಓದ್ತೀರಾ ಅಂದರೆ ಅಥವಾ ವಿದೇಶದಲ್ಲಿ ಓದಬೇಕು ಅನ್ನೋ ನಿಮ್ಗೆ ಆಸೆ ಇದ್ದರೆ ಮಿನಿಮಮ್ 6 to 9 months ಅನ್ನೋದನ್ನು ಟೈಮ್ ಲೈನ್ ಇಟ್ಕೊಳ್ಳಿ. 9 months ಅಂದರೆ ಡಿಪಾರ್ಚರ್ ಟೈಮ್. ಸೆಪ್ಟೆಂಬರ್ ಅಂದರೆ ನೀವು January, ನೀವು ಜುಲೈಯಲ್ಲಿ ಹೋಗ್ತೀರಾ ಅಂದರೆ ಅಲ್ಲಿಂದ 8 ತಿಂಗಳು. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಅವ್ರು ಅಪ್ಲಿಕೇಶನ್ಸ್ ಮಾಡ್ಕೊಂಡ್ರೆ ಭಾಳ ಒಳ್ಳೇದು. ಸೊ ಒಟ್ಟಾರೆಯಾಗಿ ಯಾರು ಹೋಗಬೇಕು ಅಂದ್ಕೊಂಡಿದ್ದಾರೆ, ಯಾವಾಗ, ಹೇಗೆ ಅಂತ ಒಂದಷ್ಟು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಹೇಳ್ತೀರಿ. ಇನ್ನು ಏನಾದರೂ ಹೇಳ್ಬೋದಾ ಸ್ಟೂಡೆಂಟ್ಸ್ಗೆ? ಮತ್ತು ಎಕ್ಸಾಮ್ಸು, ಈಗ ಫಾರ್ ಎಕ್ಸಾಂಪಲ್ ಈಗ US ಗೆ ಬೇಕು ಅಂದರೆ ನೀವು IELTS ಮತ್ತು GRE ಬೇಕು. ಅದೇ ನೀವು MBA ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ಮಿನಿಮಮ್ 2 to 3 years ಎಕ್ಸ್ಪೀರಿಯನ್ಸ್ ಬೇಕು. MBA ಡಿಗ್ರಿ, MS ಅಂತ. MBA ಅಂದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, MS ಮ್ಯಾನೇಜ್ಮೆಂಟ್ ಅಂದರೆ ಮಾಸ್ಟರ್ ಆಫ್ ಸೈನ್ಸ್ ಮ್ಯಾನೇಜ್ಮೆಂಟ್. ಸೊ ಎರಡರಲ್ಲೂ ನಿಮ್ಗೆ ಆಲ್ಮೋಸ್ಟ್ ಕೋರ್ಸ್ ಕಂಟೆಂಟ್ ಸೇಮ್ ಇರುತ್ತೆ. ಬಟ್ ಏನು ಅಂದರೆ ಆ ಹೆಸರು ಭಾಳ ಮ್ಯಾಟ್ರ್ ಆಗುತ್ತೆ. ಸ್ವಲ್ಪ ಜನಕ್ಕೆ ನಾನು MBAನೇ ಬೇಕು, ಇನ್ನೊಬ್ಬರಿಗೆ ನಾನು ಏನು ಓದಿರೋ ಚಿಂತೆ ಇಲ್ಲ, ನನಗೆ ಬೇಕಿರೋದು ನನಗೆ ಸಿಕ್ಕರೆ ನಾನು ಓದ್ತೀನಿ ಅಂತ ಇರ್ತಾರೆ. ಸೊ ಅಂಥವ್ರಿಗೆ ಅದು ಚೇಂಜ್ ಆಗುತ್ತೆ. ಸೊ MBA ಅಂತ ನಾವು ತೊಗೊಳ್ಳೋದ್ರೆ ಎಕ್ಸ್ಪೀರಿಯನ್ಸ್ ಬೇಕು. ಅವಾಗ GMAT ಎಕ್ಸಾಮ್ ಬರೀಬೇಕು ಅಮೇರಿಕಾಗಾದರೆ. ಬಾಕಿ ಇನ್ನೆಲ್ಲ ದೇಶಕ್ಕೂ ಯೂನಿಫಾರ್ಮ್ IELTS ಅನ್ನೋದೊಂದು ಎಕ್ಸಾಮ್. ಯುರೋಪಿಗೆ ಬಂದರೆ ಜರ್ಮನಿ ಬಿಟ್ಟರೆ ನೆದರ್ಲ್ಯಾಂಡ್ಸು, ಇವೆರಡಕ್ಕೆ ಮಾತ್ರ ನಿಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಬಾಕಿ ಇನ್ನು ಯಾವ ದೇಶಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಸೊ ನೀವು ಅಲ್ಲೂ ದುಡ್ಡು ಉಳಿಸ್ಬೋದು. ಆದರೆ ಅಲ್ಲಿ ಓದಬೇಕಾದ್ರೆ ನೀವು ಭಾಷೆ ಕಲ್ತ್ರೆ ನಿಮಗೆ ಜಾಬ್ಸ್ ವಿತಿನ್ 2 monthsಲ್ಲಿ ಸಿಗುತ್ತೆ ಓದು ಮುಗಿದ್ಮೇಲೆ. ಸೊ 2 ತಿಂಗಳಲ್ಲಿ ನೀವು 20 ಲಕ್ಷ ಓದ್, 20 to 25 ಲಕ್ಷ ನೀವು ಖರ್ಚು ಮಾಡ್ತೀರಾ, 2 ತಿಂಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಂದರೆ ಅಮೆರಿಕಾಗ ಹೋಗಿ ನೀವು 60 ಲಕ್ಷ ಖರ್ಚು ಮಾಡೋಲ್ಲ ಅರ್ಥ ಇಲ್ಲ. ಅಂದರೆ ನಾನು ಫೈನಾನ್ಷಿಯಲಿ ಯೋಚನೆ ಮಾಡೋದಾದರೆ ಅಲ್ಲಿಗೆ ಹೋಗಿ ನಾನು ಸಾಲ ಮಾಡಿ ಹೋಗೋ ಬದಲು ಇರೋ ದುಡ್ಡಲ್ಲೇ ನಾನು ಓದಿ ನಾನು ಕೆಲಸನೂ ಮಾಡ್ಕೋಬೋದು. ಸೊ ಹಾಗೆ ಎಸ್ ವೀಕ್ಷಕರ, ಇವತ್ತು ಶಿವಕೃಷ್ಣ ಅವ್ರು ನಿಮಗೆ ಏನು 3 years ಮತ್ತು 4 years ಡಿಗ್ರಿ ಸಂಬಂಧಪಟ್ಟಂಗೆ ಏನಿದೆ ಮತ್ತು ಮಾಸ್ಟರ್ಸ್ ಲೆಕ್ಕಾಚಾರ ಏನು ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳಿದರು. ಯಾವ ರೀತಿ ನಾವು ಹೋಗ್ಬೇಕು ಅನ್ನೋರಿಗೆ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಯಾವ ರೀತಿ ಸಜೆಸ್ಟ್ ಮಾಡ್ತಾರೆ, ಯಾವ ದೇಶಕ್ಕೆ ಹೋಗಬೇಕು, ಯಾವ ಕೋರ್ಸ್ ತೊಗೊಂಡ್ರೆ ಅನುಕೂಲ, ಎಲ್ಲಿ ಕೆಲಸದ ಅವಕಾಶಗಳು ಜಾಸ್ತಿ ಇದೆ, ಸ್ಕಾಲರ್ಶಿಪ್ ವಿಚಾರ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಅಂದರೆ ಇವೆಲ್ಲವನ್ನು ಕೇಳ್ತಾ ಇದ್ರೆ ಶಿವಕೃಷ್ಣ ಅವ್ರು ನೀವು ಹೇಳೋದು ಕೇಳಿಸ್ಕೊತಾ ಇದ್ರೆ ವಿದೇಶದಲ್ಲಿ ಎಜುಕೇಷನ್ ಪಡೆಯೋದು ತುಂಬ ಕಷ್ಟ ಏನಲ್ಲ, ಈಸಿ. ನಮಗೆ ಹೋಗ್ಬೇಕು ಅನ್ನೋ ಬದ್ಧತೆ ಇದ್ರೆ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಕೂಡ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ, ಜೊತೆ ನಮ್ಮ ದೇಶದಲ್ಲಿ ಕೂಡ ಸ್ಕಾಲರ್ಶಿಪ್ನ ಯಾವ ರೀತಿ ತಗೋಬಹುದು ಲೆಕ್ಕಾಚಾರ ತಿಳಿಸಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಏನಿದೆ, ಜೊತೆಗೆ ವಿದೇಶದಲ್ಲಿ ಏನಿದೆ, ನಾವಲ್ಲಿ ಅವಕಾಶಗಳು ಜಾಸ್ತಿ ಇದೆ ಓದ್ಲಿಕ್ಕೆ ಮತ್ತೆ ಕೆಲಸಕ್ಕೆ. ನಮ್ಮಲ್ಲಿ ಕೆಲಸದ ಅವಕಾಶ ಇಲ್ಲ ಅನ್ನೋದು ದೊಡ್ಡ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ದೇಶದಲ್ಲಿ. ಹಾಗಾಗಿ ಎಜುಕೇಶನ್ ಎಲ್ಲ ಇಲ್ಲಿ ಮಾಡ್ತಿರ್ತಾರೆ, ಆದರೆ ವಿದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಯಾವ ದೇಶಕ್ಕೆ ಹೋದ್ರೆ ಅನುಕೂಲ, ಅಮೆರಿಕಾಗೆ ಹೋದ್ರೆ ಯಾವ ರೀತಿ, ಯುರೋಪ್ ಕಂಟ್ರೀಸ್ಗೆ ಹೋದ್ರೆ ಯಾವ ರೀತಿ, ಆಸ್ಟ್ರೇಲಿಯಾಗೆ ಹೋದ್ರೆ ಯಾವ ರೀತಿ, ಜೊತೆಗೆ ಯಾವ ದೇಶವನ್ನು ಆಯ್ಕೆ ಮಾಡ್ಕೊಂಡ್ರೆ ಯಾವ ರೀತಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರಿ. ಅಂಡ್ ಕನ್ನಡಿಗರು ಹೆಚ್ಚೆಚ್ಚಾಗಿ ವಿದೇಶದಲ್ಲಿ ಹೋಗಿ ಓದ್ಲಿಕ್ಕೆ, ಕೆಲಸ ಮಾಡಲಿಕ್ಕೆ, ನಮ್ಮ ಪಾರುಪತ್ಯ ಸಾಧಿಸಲಿಕ್ಕೆ ಎಲ್ಲ ರೀತಿ ಕೂಡ ಶಿವಕೃಷ್ಣ ಅವರು ಬಹಳ ಹೆಲ್ಪ್ ಮಾಡ್ತಿದ್ರಿ. ಅಂಡ್ ಕೆರಿಯರ್ ಗ್ಯಾನ್ ಯಾವ ರೀತಿಯ ಶಿಕ್ಷಣ ಜೊತೆಗೆ ಉದ್ಯೋಗ ಎರಡಕ್ಕೂ ಅವಕಾಶ ಮಾಡಿಕೊಡ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಮುಂದುವರಿಸಿ, ಒಳ್ಳೇದಾಗಲಿ. ಎಸ್ ವೀಕ್ಷಕರೇ, ನೋಡೋದಿಲ್ಲ ಶಿವಕೃಷ್ಣ ಅವರು ಕೆರಿಯರ್ ಗ್ಯಾನ್ ಪ್ರೈವೇಟ್ ಲಿಮಿಟೆಡ್, ನಮ್ಮ ಬೆಂಗಳೂರದೇ, ಕರ್ನಾಟಕದ್ದೇ. ಇಲ್ಲಿ ಕನ್ನಡಿಗರು ಯಾರ್ಯಾರು ವಿದೇಶಕ್ಕೆ ಹೋಗಿ ಓದಬೇಕು ಅಂದ್ಕೊಂಡಿದ್ದೀರಿ, ಜೊತೆಗೆ ಅಲ್ಲಿ ಉದ್ಯೋಗ ಸೃಷ್ಟಿ ಯಾವ ರೀತಿ ಇದೆ, ಅವಕಾಶಗಳು ಯಾವ ರೀತಿ ಇದೆ, ಪಾರ್ಟ್ ಟೈಮ್ ಯಾವ ರೀತಿ ಜಾಬ್ ಮಾಡ್ಬೋದು, ಸ್ಕಾಲರ್ಶಿಪ್ ಏನು, ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟಾಗಿಯೂ ಸಹ ನಿಮಗೆ ಏನಾದರೂ ಗೊಂದಲಗಳಿದ್ದರೆ, ಗೊಂದಲ ಇದ್ದರೆ ಮಾತ್ರ ಫೋನ್ ಮಾಡಿ ಅಂತೇನಿಲ್ಲ, ಓದೋ ಆಸೆ ಇದ್ದರೆ, ವಿದೇಶಕ್ಕೆ ಹೋಗಿ ಓದುವ ಆಸೆ ಇದ್ದರೆ, ನಿಮ್ಮಲ್ಲಿ ಯಾರನ್ನಾರು ಕಳಿಸ್ಬೇಕು ಅಂತಿದ್ರೆ ಖಂಡಿತವಾಗಿ ಇಲ್ಲಿ ಶಿವಕೃಷ್ಣ ಅವರ ಕೆರಿಯರ್ ಗ್ಯಾನ್ಯಾಕ ಪ್ರೈವೇಟ್ ಲಿಮಿಟೆಡ್ ನಂಬರ್ ಡಿಸ್ಪ್ಲೇ ಆಗ್ತದೆ. ಕಾಲ್ ಮಾಡಿ ಸ್ಪಷ್ಟವಾಗಿ ಮಾತಾಡ್ತಾರೆ, ಇದ್ದಿದ್ದಂಗೆ ಹೇಳ್ತಾರೆ. ನಿಮ್ಮನ್ನು ಇಲ್ಲ ಅದು ಇದು ಅಂತ ಕನ್ಫ್ಯೂಷನ್ ಇದು ಮಾಡಲ್ಲ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ದರೆ ಅವ್ರು ಕ್ಲಿಯರ್ ಮಾಡ್ತಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.